नमस्ते मक्कले, चेन्नागिदीरा? कळेद तरगतियल्लि नानु ओंदरिंद नूरर वरेगिन अविभाज्य संख्येगळन्नु कंडुहिडियो ओंदु चटुवटिकेयन्नु नीडिद्दे. एल्लरू अदन्नु माडिरबहुदु अल्वा? निमगेल्ल एष्टु संख्येगळु सिक्किदवु? लेक्क माडिदीरा? ई चार्टन्नु नोडि. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ನೀವು ಕಾಣಬಹುದು. ಇದರಲ್ಲಿ 1 ರಿಂದ 100 ರವರೆಗೆ ಇರುವ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆದಿದ್ದಾರೆ. ಒಟ್ಟು 25 ಅವಿಭಾಜ್ಯ ಸಂಖ್ಯೆಗಳಿವೆ 1 ರಿಂದ 100 ರವರೆಗೆ. ನೀವು ಕಂಡುಕೊಂಡ ವಿಧಾನದಲ್ಲಿ ಇಷ್ಟು ಸಂಖ್ಯೆಗಳು ನಿಮಗೆ ಸಿಕ್ಕಿದೆ ನೋಡಿ. ಇನ್ನು ಈ ಚಾರ್ಟ್ ಅಲ್ಲಿ ಇನ್ನೂ ಕೆಲವು ವಿಶೇಷತೆಗಳನ್ನು ನಾವು ಕಾಣಬಹುದು. ಇದರಲ್ಲಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ನೋಡಿ, ಹೇಳಬಹುದಲ್ವಾ? ಯಾವುದು? 2. ವೆರಿ ಗುಡ್. 2 ಎಂಬ ಸಂಖ್ಯೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಇನ್ನು ಇದರಲ್ಲಿ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಯಾವುದು ನೋಡಿ, ಹೇಳಿ. ಎಷ್ಟು? 4. 4 ಎಂಬುದು ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ. ಇನ್ನೊಂದು ಪ್ರಶ್ನೆ, ಅತಿ ಚಿಕ್ಕ ವಿಷಮ ಸಂಖ್ಯೆಯಾಗಿರುವ ಅವಿಭಾಜ್ಯ ಸಂಖ್ಯೆ ಯಾವುದು? 3 ಅಲ್ವಾ? ವೆರಿ ಗುಡ್. 3 ಎಂಬುದು ಅತಿ ಚಿಕ್ಕ ವಿಷಮ ಸಂಖ್ಯೆಯಾಗಿರುವ ಅವಿಭಾಜ್ಯ ಸಂಖ್ಯೆ. ಹಾಗಾದರೆ ಇದರಲ್ಲಿ ಒಂದೇ ಒಂದು ಸಮ ಸಂಖ್ಯೆ ಇರುವುದು, ಅದು ಯಾವುದು ಹೇಳಿ? 2. ಮತ್ತೆ ಯಾವುದೇ ಸಮ ಸಂಖ್ಯೆ ಈ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಇಲ್ಲ. ಇನ್ನು ಇದನ್ನು ನೋಡೋ, ನಿಮಗೆ ತೋರ್ತದೆ ಈ 1 ಎಂಬುದು ಯಾವ ಗುಂಪಿಗೆ ಸೇರ್ತದೆ? ಅದು ವಿಭಾಜ್ಯ ಸಂಖ್ಯೆಯ ಗುಂಪಿಗೆ ಸೇರ್ತದಾ? ಇಲ್ಲ. ಯಾಕೆ? ಅದಕ್ಕೆ ಒಂದೇ ಒಂದು ಅಪವರ್ತನ ಇರುವುದು. ಅವಿಭಾಜ್ಯ ಸಂಖ್ಯೆಯ ಗುಂಪಿಗೆ ಸೇರ್ತದಾ? ಇಲ್ಲ. ಹಾಗಾದರೆ ಈ 1 ಎಂಬುದು ವಿಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. 1 ಈಸ್ ನೈದರ್ ಪ್ರೈಮ್ ನೋರ್ ಕಾಂಪೋಸಿಟ್. ಇಟ್ಸ್ ನಾಟ್ ಎ ಪ್ರೈಮ್ ನಂಬರ್ ಆಲ್ಸೋ, ಇಟ್ ಈಸ್ ನಾಟ್ ಎ ಕಾಂಪೋಸಿಟ್ ನಂಬರ್ ಆಲ್ಸೋ. ಈ ಚಾರ್ಟನ್ನು ನಿಮ್ಮ ನೋಟ್ಸಲ್ಲಿ ಮಾಡಿ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಇನ್ನು 10 ಎಂಬ ಸಂಖ್ಯೆ, ಈ ಸಂಖ್ಯೆಯನ್ನು ಬೇರೆ ಬೇರೆ ಸಂಖ್ಯೆಗಳ ಗುಣಲಬ್ಧವಾಗಿ ಹೇಗೆ ಬರೆಯಬಹುದು? 1 × 10. ಇನ್ನು 2 × 5. ಸರಿ, 2 × 5. ಇನ್ನೊಂದು ಸಂಖ್ಯೆ 30. ಈ 30 ಎಂಬುದನ್ನು ಬೇರೆ ಬೇರೆ ಸಂಖ್ಯೆಗಳ ಗುಣಲಬ್ಧವಾಗಿ ಹೇಗೆ ಬರೆಯಬಹುದು? 1 × 30. ಸರಿ. ಇನ್ನು 2 × 15. ಇನ್ನಿದೆಯಾ? 3 ×
ಹತ್ತು ವೆರಿ ಗುಡ್ ಮೂರು ಗುಣಿಸು ಹತ್ತು ಇನ್ನಿರ್ಬೋದಲ್ವಾ ಆರು ಗುಣಿಸು ಐದು ಸರಿ ಇನ್ನು ಯಾವುದಾದರೂ ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಉಂಟಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಕೂಡ ಉಪಯೋಗಿಸ್ಬೋದು ಹೇಳಿ ಹಾಂ ಅಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ ಹಾಂ ಎರಡು ಗುಣಿಸು ಮೂರು ಗುಣಿಸು ಐದು ವೆರಿ ಗುಡ್ ಎರಡು ಗುಣಿಸು ಮೂರು ಗುಣಿಸು ಐದು ಮೂವತ್ತಲ್ವಾ ಎರಡು ಗುಣಿಸು ಮೂರು ಎಷ್ಟು ಆರು ಆರು ಗುಣಿಸು ಐದು ಎಷ್ಟು ಮೂವತ್ತು ನಾನು ಹೇಳಿದ ಈಗ ಎರಡು ಸಂಖ್ಯೆಗಳನ್ನು ಗಮನಿಸಿ ಮೊದಲನೇ ಸಂಖ್ಯೆ ಹತ್ತು ಹತ್ತನ್ನು ನಾನು ಎರಡು ರೀತಿಯಲ್ಲಿ ನೋಡಿ ಇಲ್ಲಿ ಬರೆದಿದ್ದೇನಲ್ವಾ ಒಂದು ಗುಣಿಸು ಹತ್ತು ಇನ್ನೊಂದು ಎರಡು ಗುಣಿಸು ಐದು ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆದ ರೀತಿ ಯಾವುದು ನೋಡಿ ಇದ ನೋಡಿ ಒಂದು ಗುಣಿಸು ಹತ್ತು ಒಂದು ಎಂಬುದು ಅವಿಭಾಜ್ಯ ಸಂಖ್ಯೆಯ ಅಲ್ಲ ಹತ್ತು ಹತ್ತು ಎಂಬುದು ಒಂದು ವಿಭಾಜ್ಯ ಸಂಖ್ಯೆ ಆದ ಕಾರಣ ಅದು ಇದು ಒಂದು ಗುಣಿಸು ಹತ್ತು ಎಂಬುದು ಆಗುವುದಿಲ್ಲ ಇನ್ನೊಂದು ಯಾವುದಿದೆ ಎರಡು ಗುಣಿಸು ಐದು ಈ ಸಂಖ್ಯೆಗಳು ನೋಡಿ ಎರಡು ಎಂಬುದು ಅವಿಭಾಜ್ಯ ಸಂಖ್ಯೆ ಅಲ್ವಾ ಐದು ಕೂಡ ಅವಿಭಾಜ್ಯ ಸಂಖ್ಯೆ ಆದ ಕಾರಣ ಹತ್ತು ಎಂಬುದನ್ನು ಹೇಗೆ ಬರೀಬಹುದು ಎರಡು ಗುಣಿಸು ಐದು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆದಿದ್ದೇವೆ ಇದೇ ರೀತಿ ಮೂವತ್ತನ್ನು ಬರೆದದ್ದು ನೋಡಿ ಇಲ್ಲಿ ಇಲ್ಲಿ ಎರಡು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಲ್ಲ ಇಲ್ಲಿ ಒಂದು ಮಾತ್ರ ಅವಿಭಾಜ್ಯ ಸಂಖ್ಯೆ ಇನ್ನೊಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇದು ಅವಿಭಾಜ್ಯ ಸಂಖ್ಯೆ ಹತ್ತು ಎಂಬುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇಲ್ಲಿ ಕೂಡ ಆಗುವುದಿಲ್ಲ ಕೊನೆಯದು ನೋಡಿ ಇಲ್ಲಿ ಎರಡು ಗುಣಿಸು ಮೂರು ಗುಣಿಸು ಐದು ಎರಡು ಎಂಬುದು ಅವಿಭಾಜ್ಯ ಸಂಖ್ಯೆ ಮೂರು ಎಂಬುದು ಅವಿಭಾಜ್ಯ ಸಂಖ್ಯೆ ಅದೇ ರೀತಿ ಐದು ಎಂಬುದು ಕೂಡ ಅವಿಭಾಜ್ಯ ಸಂಖ್ಯೆ ಹಾಗಾದರೆ ಒಂದು ಸಂಖ್ಯೆ ನಾವು ಈ ರೀತಿ ಬರೆಯಬಹುದಲ್ವಾ ಇನ್ನೊಂದು ಸಂಖ್ಯೆ ಆರು ಆರನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಹೇಗೆ ಬರೆಯಬಹುದು ಎರಡು ಗುಣಿಸು ಮೂರು ಸರಿ ಎರಡು ಗುಣಿಸು ಮೂರು ಇನ್ನೊಂದು ಸಂಖ್ಯೆ ಎಂಟು ಎಂಟನ್ನು ಹೇಗೆ ಬರೆಯಬಹುದು ಹಾಂ ಎರಡು ಗುಣಿಸು ಎರಡು ಗುಣಿಸು ಎರಡು ಸರಿ ಅಲ್ವಾ ಹಾಗಾದರೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡುವ ಇಲ್ಲಿ ನೀಡಿರೋ ಸಂಖ್ಯೆ ನೋಡಿ ಇಪ್ಪತ್ತ ನಾಲ್ಕು ಈ ಇಪ್ಪತ್ನಾಲ್ಕನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬೇಕು ಅದನ್ನು ನಮಗೆ ಬೇಗ ಗುಣಿಸಿ ಮಾಡಲಿಕ್ಕೆ ಕಷ್ಟ ಅಲ್ವಾ ಅದಕ್ಕೆ ಕಾರಣ ನಾವು ಅದನ್ನು ಈ ರೀತಿಯಲ್ಲಿ ಮಾಡು ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದರೆ ಇಪ್ಪತ್ನಾಲ್ಕು ಸಿಗುವುದು ಎರಡು ಗುಣಿಸು ಹನ್ನೆರಡು ಈಗ ಎರಡು ಗುಣಿಸು ಹನ್ನೆರಡನ್ನು ಬರೆದಾಗ ನಮಗೆ ಅದರಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಸಿಕ್ಕಿತು ಅದಲ್ಲೇ ಇರಲಿ ಇನ್ನು ವಿಭಾಜ್ಯ ಸಂಖ್ಯೆ ಯಾವುದು ಹನ್ನೆರಡು ಇದನ್ನು ಪುನಃ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯುವ ಹೇಗೆ ಬರೆಯಬಹುದು ಇದನ್ನು ಎರಡು ಗುಣಿಸು ಆರು ಪುನಃ ಇನ್ನೊಂದು ಅವಿಭಾಜ್ಯ ಸಂಖ್ಯೆ ಸಿಕ್ಕಿತ್ತು ನಮಗೆ ಆರು ಎಂಬುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಆದ ಕಾರಣ ಪುನಃ ಇದನ್ನು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬೇಕು ಎರಡು ಗುಣಿಸು ಮೂರು ಸಮ ಆರು ಈಗ ಸಿಕ್ಕಿದ ಸಂಖ್ಯೆಗಳನ್ನು ನೋಡಿ ಎರಡು ಮತ್ತು ಮೂರು ಇದೆರಡು ಅವಿಭಾಜ್ಯ ಸಂಖ್ಯೆಗಳು ಅಲ್ವಾ ಹಾಗಾದರೆ ಈ ಇಪ್ಪತ್ನಾಲ್ಕನ್ನು ನಾವು ಹೇಗೆ ಬರೀಬಹುದು ಈಗ ಇಲ್ಲಿ ನೋಡಿ ಮೊದಲು ಸಿಕ್ಕಿದ್ದು ಹಾಂ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಇಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಗುಣಿಸಿ ಬರೆಯಬೇಕು ಪುನಃ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಸಮ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ನೋಡಿ ಇಪ್ಪತ್ನಾಲ್ಕು ಸಿಗ್ತದ ನೋಡಿ ಇದನ್ನು ಗುಣಿಸುವಾಗ ಎರಡು ಗುಣಿಸು ಎರಡು ಎರಡು ಎಷ್ಟು ನಾಲ್ಕು ನಾಲ್ಕೆರಡಲಿ ಎಂಟು ಎಂಟು ಮೂರಲಿ ಇಪ್ಪತ್ತ ನಾಲ್ಕು ಸರಿ ಅಲ್ವಾ ಇನ್ನೊಂದು ಸಂಖ್ಯೆಯನ್ನು ನೋಡುವ ಅರವತ್ತು ಅರವತ್ತು ಎಂಬುದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಒಂದು ವಿಭಾಜ್ಯ ಸಂಖ್ಯೆ ಇದನ್ನು ನಾವು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯುವ ಎರಡು ಗುಣಿಸು ಮೂವತ್ತು ಎಂದು ಬರೆಯಬಹುದಲ್ಲ ಇದನ್ನು ಆಗ ಎರಡು ಎಂಬುದು ಅವಿಭಾಜ್ಯ ಸಂಖ್ಯೆ ಮೂವತ್ತು ಎಂಬುದು
ವಿಭಾಜ್ಯ ಸಂಖ್ಯೆ. ಪುನಃ 31 ಹೇಗೆ ಬರೆಯಬಹುದು? 2 ಗುಣಿಸು 15. 2 ಎಂಬುದು ಅವಿಭಾಜ್ಯ ಸಂಖ್ಯೆ, 15 ಅನ್ನು ಪುನಃ ಹೇಗೆ ಬರೆಯಬಹುದು? 3 ಗುಣಿಸು 5. ಈಗ ಕೊನೆಗೆ ಯಾವುದು ಸಿಕ್ಕಿತು ನಮಗೆ? 2 ಕೂಡ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದರೆ 61 ಹೇಗೆ ಬರೆಯಬಹುದು? 60 ಸಮ 2 ಗುಣಿಸು 2 ಗುಣಿಸು 3 ಗುಣಿಸು 5. ಉತ್ತರ ಸರಿಯಾ ನೋಡುವಲ್ಲ ನಾವು. 2 ಗುಣಿಸು 2 ಎಷ್ಟು? 4. 4 ಮೂರಲಿ 12, 12 ಐದಲಿ 60. ಸರಿಯಲ್ವಾ? ಇದೇ ರೀತಿ 1 ರಿಂದ 20ರವರೆಗಿನ ಸಂಖ್ಯೆಗಳನ್ನು ನೀವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬೇಕು. ಎಲ್ಲರೂ ಇದನ್ನು ಮಾಡ್ತೀರಲ್ವಾ? ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಮಾಡಿದನ್ನು ನಿಮ್ಮ ತರಗತಿ ಅಧ್ಯಾಪಕರಿಗೆ ಕಳಿಸಿಕೊಡಬೇಕು. ನಿಮ್ಮ ಪಾಠ ಪುಸ್ತಕದ ಪುಟ 120ರಲ್ಲಿ ನೀಡಿದ ಕೆಲವು ಚಿತ್ರಗಳನ್ನು ನೋಡಿ. ಆ ಚಿತ್ರಗಳಲ್ಲಿ ಕೆಲವು ಸಂಖ್ಯೆಗಳನ್ನು ನೀಡಿದ್ದಾರೆ. ಆ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಿರಿ. ಇದನ್ನು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಮಾಡಿ. ಈಗ ಈ ಸಣ್ಣ ಸಂಖ್ಯೆಗಳಾದರೆ ನಮಗೆ ಈ ರೀತಿ ಚಿತ್ರದ ಮೂಲಕ ನಮಗೆ ಮಾಡ್ಬೋದು. ಆದರೆ ಸ್ವಲ್ಪ ದೊಡ್ಡ ಸಂಖ್ಯೆಗಳಾದರೆ ಇದೇ ರೀತಿ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟಾ? ಸ್ವಲ್ಪ ಕಷ್ಟ ಅಲ್ವಾ? ಅದಕ್ಕನ್ನು ನಾವೇನು ಮಾಡ್ಬೋದು ನೋಡಿ. ಅದಕ್ಕೊಂದು ಇನ್ನೊಂದು ವಿಧಾನ ಇದೆ, ಅದನ್ನೀಗ ನೋಡುವ. 252 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬೇಕು. ಇದನ್ನು ಇನ್ನೊಂದು ವಿಧಾನದಲ್ಲಿ ನಾವೀಗ ಮಾಡಿ. 252 ಒಂದು ಸಮ ಸಂಖ್ಯೆ ಅಲ್ವಾ? ಅದಕ್ಕಾರಣ ಇದನ್ನು ಯಾವ ಸಂಖ್ಯೆಯಿಂದ ಭಾಗಿಸ್ಬೋದು? 2ರಿಂದ ಭಾಗಿಸ್ಬೋದು. 2 ಎಂಬುದು ಇದರ ಅಪವರ್ತನ. ಹಾಗಾದರೆ ಮೊದಲು ನಾವು ಇದನ್ನು 2ರಿಂದ ಭಾಗಿಸುವ. 2ರಿಂದ ಭಾಗಿಸಲಿಕ್ಕೆ ಬೇಕಾದರೆ ನಾವು ಬೇರೆ ಕಡೆ ಭಾಗಿಸಿ ಅದರ ಉತ್ತರವನ್ನು ಇಲ್ಲಿ ಬರೆಯಬಹುದು ಅಥವಾ ಇಲ್ಲೇ ಭಾಗಿಸ್ಬೋದು. 2ರಿಂದ ಭಾಗಿಸುವುದು ಅಂದರೆ ಆ ಸಂಖ್ಯೆ ಅರ್ಧವನ್ನು ಬರೆದರೂ ಸಾಕು ಅಲ್ವಾ? ಹಾಗಾದರೆ ನೋಡಿ, ಇಲ್ಲಿ 2ರಿಂದ ಭಾಗಿಸಿದಾಗ ಎಷ್ಟು ಸಿಕ್ತದೆ ನಿಮಗೆ? 1, 2, 6 ಅಂದರೆ 126 ಸಿಕ್ಕಿತ್ತು. ಪುನಃ ಇದೊಂದು ಸಮ ಸಂಖ್ಯೆ, 2ರಿಂದ ಭಾಗಿಸಬಹುದು. ಪುನಃ 2ರಿಂದ ಭಾಗಿಸುವ, ಆಗ ಭಾಗಿಸುವಾಗ ನಮಗೆ 63 ಸಿಕ್ಕಿತ್ತು. 63 ಎಂಬುದು ಸಮ ಸಂಖ್ಯೆ ಅಲ್ಲ. ಇನ್ನು ಅಂಕೆಗಳ ಮೊತ್ತವನ್ನು ನೋಡುವ ನಾವು. 6 - 3 ಎಷ್ಟು? 9. ಹಾಗಾದರೆ ಇದನ್ನು ನಾವು 3ರಿಂದ ಭಾಗಿಸ್ಬೋದು. ಇದನ್ನು 3ರಿಂದ ಭಾಗಿಸುವ ನಾವು. 3ರಿಂದ ಭಾಗಿಸುವಾಗ ಸಿಗ್ತದೆ 21. 21 ಎಂಬುದು ವಿಷಮ ಸಂಖ್ಯೆ. ಪುನಃ ಅಂಕೆಗಳ ಮೊತ್ತವನ್ನು ಕೂಡಿಸಿ ನೋಡುವ ನಾವು. 3ರಿಂದ ಭಾಗಿಸ್ಲಿಕ್ಕೆ ಆಗ್ತದ ನೋಡುವ. 2 - 1 = 3. ಪುನಃ 3ರಿಂದ ಭಾಗಿಸ್ಬೋದು. ಪುನಃ 3ರಿಂದ ಭಾಗಿಸುವಾಗ ಸಿಕ್ಕಿತು 7 ಸಿಕ್ಕಿತಲ್ವಾ? 7 ಎಂಬುದು ಯಾವ ರೀತಿಯ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ಇಲ್ಲಿ ಭಾಗಿಸಿದಾಗ ಅವಿಭಾಜ್ಯ ಸಂಖ್ಯೆ ಸಿಗುವವರೆಗೆ ನಾವು ಭಾಗಿಸಬೇಕು. ಇನ್ನು ನಾವು ಈ ಬದಿಯಲ್ಲಿ ಸಿಕ್ಕಿದ ಸಂಖ್ಯೆಗಳನ್ನು ನೋಡುವ. ನಾವು ಭಾಗಿಸಿದ ಸಂಖ್ಯೆಗಳು ಇವೆಯಲ್ಲ, ಅವುಗಳನ್ನು ನೋಡುವಲ್ಲ ನಾವು. ಯಾವುದೆಲ್ಲ? 2, 2, 3, 3, 7. ಹಾಗಾದರೆ 252 ನಾವು ಹೇಗೆ ಬರೀಬಹುದು? 2 - 2 - 3 - 3 - 7. ಅರ್ಥ ಆಯ್ತಾ? 252 = 2 × 2 × 3 × 7. ಇನ್ನೂ ಕೆಲವು ಉದಾಹರಣೆಗಳನ್ನು ನಾವು ನೋಡುವ. 225. 225 ಎಂಬುದು ಸಮ ಸಂಖ್ಯೆ ಅಲ್ಲ, 2 ಎಂಬುದರ ಅಪವರ್ತನ ಅಲ್ಲ. ಇನ್ನು 3 ಇದರ ಅಪವರ್ತನ ಆಗಿರ್ಬೋದಾ? ಅಂಕೆಗಳ ಮೊತ್ತವನ್ನು ನೋಡುವ ನಾವು. ಅಂಕೆಗಳ ಮೊತ್ತವೆಷ್ಟು? 2 - 2 - 5 ಎಷ್ಟಾಯಿತು? 9. ಅದೇ ಕಾರಣ 3ರಿಂದ ಭಾಗಿಸ್ಬೋದು. 3ರಿಂದ ಭಾಗಿಸುವಾಗ ಸಿಕ್ಕಿತು 75. ಇನ್ನು 75 ಎಂಬುದು ವಿಷಮ ಸಂಖ್ಯೆ. ಅಂಕೆಗಳ ಮೊತ್ತವನ್ನು ನೋಡುವ ನಾವೀಗ. 7 - 5 = 12.
ಹನ್ನೆರಡನ್ನು ಗುಣ ಕೂಡಿಸಿ ಎರಡು ಕೂಡಿಸಿ ಒಂದಷ್ಟು ಮೂರು. ಹಾಗಾದರೆ ಅದನ್ನು ಮೂರರಿಂದ ಭಾಗಿಸ್ಬೋದು. ಮೂರರಿಂದ ಭಾಗಿಸುವ ಆಗ ನಮಗೆ ಇಪ್ಪತ್ತೈದು ಸಿಕ್ಕಿತ್ತು. ಇಪ್ಪತ್ತೈದು ಸಂಖ್ಯೆ ಇದು ಕೂಡ ಮೂರರಿಂದ ಭಾಗಿಸ್ಲಿಕ್ಕೆ ಆಗ್ತದ ನೋಡುವ. ಎರಡು ಕೂಡಿಸು ಐದಷ್ಟು ಏಳು. ಏಳು ಎಂಬುದನ್ನು ಮೂರರಿಂದ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು? ಐದು. ಐದರಿಂದ ಭಾಗಿಸುವ. ಐದು ಐದಲಿ ಇಪ್ಪತ್ತೈದು. ಹಾಗಾದರೆ ಇದನ್ನು ಹೇಗೆ ಬರಿಬೋದು? ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಈಕ್ವಲ್ ಟು ತ್ರೀ ಇಂಟು ತ್ರೀ ಇಂಟು ಫೈವ್ ಇಂಟು ಫೈವ್. ಇನ್ನು ಇಲ್ಲಿ ಇನ್ನೊಂದು ಸಂಖ್ಯೆ ಇದೆ ನೋಡಿ, ನೂರ ಇಪ್ಪತ್ತ ಎಂಟು. ಇದೊಂದು ಸಮ ಸಂಖ್ಯೆ. ಎರಡರಿಂದ ಭಾಗಿಸುವ, ನೂರ ಇಪ್ಪತ್ತೆಂಟರ ಅರ್ಧ ಅರವತ್ತ್ನಾಲ್ಕು. ಪುನಃ ಎರಡರಿಂದಲೇ ಭಾಗಿಸುವ, ಮೂವತ್ತೆರಡು ಸಿಕ್ಕಿತ್ತು. ಪುನಃ ಎರಡರಿಂದ ಭಾಗಿಸುವುದು ಹದಿನಾರು. ಪುನಃ ಎರಡರಿಂದ ಭಾಗಿಸಿದಾಗ ಎಂಟು ಸಿಕ್ಕಿತ್ತು. ಪುನಃ ಎರಡು ಎರಡರಿಂದ ಭಾಗಿಸುವುದು ನಾಲ್ಕು. ಪುನಃ ಎರಡರಿಂದ ಭಾಗಿಸಿದಾಗ ಎರಡು ಸಿಕ್ಕಿತ್ತು. ಎರಡೆಂಬುದು ಅವಿಭಾಜ್ಯ ಸಂಖ್ಯೆ. ಹಾಗಾದರೆ ನೂರ ಇಪ್ಪತ್ತೆಂಟನ್ನು ಹೇಗೆ ಬರಿಬೋದು? ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು. ಈ ರೀತಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು. ನಿಮ್ಮ ಪಾಠಪುಸ್ತಕದಲ್ಲಿ ನೂರ ಇಪ್ಪತ್ತೊಂದನೇ ಪುಟದಲ್ಲಿ ಇಂತಹ ಕೆಲವು ಸಂಖ್ಯೆಗಳನ್ನು ನೀಡಿದ್ದಾರೆ. ಅವುಗಳನ್ನು ಈ ವಿಧಾನದಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಿರಿ. ಇಲ್ಲೊಂದು ಪ್ರಶ್ನೆ ಇದೆ, ಇದನ್ನೀಗ ನೋಡಿ. ಜೋಸನು ತೆಂಗಿನ ಎಣ್ಣೆಯನ್ನು ಅಳೆದು ಕೊಡುತ್ತಿದ್ದಾನೆ. ಸಿಯಾದಿನಿಗೆ ಹನ್ನೆರಡು ಲೀಟರ್ ಮತ್ತು ಮೀರಾಳಿಗೆ ಹದಿನಾರು ಲೀಟರ್ ತೆಂಗಿನ ಎಣ್ಣೆ ಬೇಕು. ಜೋಸ್ನಲ್ಲಿ ಎಲ್ಲ ಅಳತೆಗಳನ್ನು ಅಳೆಯಲು ಬೇಕಾಗುವ ಪಾತ್ರೆಗಳಿವೆ. ಇಬ್ಬರಿಗೂ ಎಣ್ಣೆ ಅಳೆದು ಕೊಡಲು ಸಾಧ್ಯವಾಗುವ ಅತಿದೊಡ್ಡ ಪಾತ್ರೆ ಯಾವುದು? ಜೋಸ್ ಇಸ್ ಮೆಜರಿಂಗ್ ಔಟ್ ಕೊಕೊನಟ್ ಆಯಿಲ್ ಟು ಸಿಯಾದ್ ಆ್ಯಂಡ್ ಮೀರಾ. ಸಿಯಾದ್ ನೀಡ್ 12 ಲೀಟರ್ಸ್ ಆಫ್ ಆಯಿಲ್ ಆ್ಯಂಡ್ ಮೀರಾ 16 ಲೀಟರ್ಸ್. ಜೋಸ್ ಹ್ಯಾಸ್ ಜಸ್ಟ್ ಟು ಮೆಜರ್ ಔಟ್ ವೇರಿಯಸ್ ಕ್ವಾಂಟಿಟೀಸ್. ವಾಟ್ ಇಸ್ ದ ಲಾರ್ಜೆಸ್ಟ್ ಜಾರ್ ಹಿ ಕ್ಯಾನ್ ಯೂಸ್ ಫಾರ್ ಬೋತ್ ಸಿಯಾದ್ ಆ್ಯಂಡ್ ಮೀರಾ? ಪ್ರಶ್ನೆ ನೋಡಿದಿರಲ್ವಾ? ಜೋಸ್ ತೆಂಗಿನ ಎಣ್ಣೆಯನ್ನು ಮಾರಾಟ ಮಾಡ್ತಿದ್ದಾನಲ್ವಾ. ಈಗ ಸಿಯಾದಿಗೆ ಹನ್ನೆರಡು ಲೀಟರ್ ಎಣ್ಣೆ ಬೇಕು, ಮೀರಾಳಿಗೆ ಹದಿನಾರು ಲೀಟರ್ ಎಣ್ಣೆ ಬೇಕು. ಜೋಸ್ನಲ್ಲಿ ಬೇರೆ ಬೇರೆ ರೀತಿಯ ಪಾತ್ರೆಗಳಿವೆ, ಯಾವ ಅಳತೆಯನ್ನು ಕೂಡ ಅವನಿಗೆ ಮಾಡಿ ಕೊಡ್ಬೋದು. ಈಗ ಇವರಿಬ್ಬರಿಗೂ ಒಂದೇ ಪಾತ್ರೆಯಲ್ಲಿ ತೆಂಗಿನ ಎಣ್ಣೆಯನ್ನು ಅಳೆದು ಕೊಡಬೇಕು. ಹಾಗೆ ಅಳೆದು ಕೊಡುವಾಗ ಉಪಯೋಗಿಸಲಿಕ್ಕೆ ಸಾಧ್ಯವಾಗುವ ಅತಿ ದೊಡ್ಡ ಪಾತ್ರೆಯನ್ನು ಕಂಡುಹಿಡಿಬೇಕು. ಅತಿ ದೊಡ್ಡ ಪಾತ್ರೆ ಅಂದರೆ ಅತಿ ಹೆಚ್ಚು ತೆಂಗಿನ ಎಣ್ಣೆ ಹಿಡಿಯುವಂತಹ ಪಾತ್ರೆ ಯಾವುದೆಂದು ಕಂಡುಹಿಡಿಬೇಕು. ಈ ಹನ್ನೆರಡು ಲೀಟರ್ ತೆಂಗಿನ ಎಣ್ಣೆಯನ್ನು ಒಂದು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸಿ ಅಳತೆ ಮಾಡ್ಬೋದಲ್ವಾ? ಹನ್ನೆರಡು ಸಲ ಅಳತೆ ಮಾಡಬೇಕು. ಎರಡು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸಿ ಅಳತೆ ಮಾಡ್ಬೋದು, ಆರು ಸಲ ಅಳತೆ ಮಾಡಬೇಕು. ಮೂರು ಲೀಟರಿಂದು ಪಾತ್ರೆಯನ್ನು ಉಪಯೋಗಿಸ್ಬೋದಲ್ವಾ? ನಾಲ್ಕು ಲೀಟರಂದು ಪಾತ್ರೆಯನ್ನು ಉಪಯೋಗಿಸ್ಬೋದು. ಆದರೆ ಐದು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸಲು ಸಾಧ್ಯ ಉಂಟಾ? ಐದನ್ನು ಐದು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸಿ ಎರಡು ಸಲ ಹಾಕುವಾಗ ಎಷ್ಟಾಯಿತು? ಹತ್ತು ಲೀಟರ್ ಆಯಿತು. ಪುನಃ ಅದೇ ಪಾತ್ರೆಯನ್ನು ಉಪಯೋಗಿಸಿ ಹಾಕ್ಲಿಕ್ಕೆ ಆಗ್ತದಾ? ಹನ್ನೆರಡು ಲೀಟರ್ ಮಾಡಲಿಕ್ಕೆ ಆಗುವುದಿಲ್ಲ. ಬೇರೆ ಪಾತ್ರೆಗಳನ್ನು ಉಪಯೋಗಿಸಬಾರ್ದು, ಒಂದೇ ರೀತಿಯ ಪಾತ್ರೆಯನ್ನು ಉಪಯೋಗಿಸಿ. ಇನ್ನೊಂದು ಪಾತ್ರೆ ಯಾವುದಾಗಾದರೆ ಹನ್ನೆರಡು ಲೀಟರ್ನ ಪಾತ್ರೆಯನ್ನು ಕೂಡ ಉಪಯೋಗಿಸ್ಬೋದು. ಇದೇ ರೀತಿ ಮೀರಾ, ಮೀರಳಿಗೆ ಹದಿನಾರು ಲೀಟರ್ ತೆಂಗಿನೆಣ್ಣೆ ಬೇಕು. ಈ ಹದಿನಾರು ಲೀಟರನ್ನು ಹೇಗೆ ಅಳತೆ ಮಾಡ್ಬೋದು? ಒಂದು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸಿ ಮಾಡ್ಬೋದು, ಎರಡು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸಿ ಮಾಡ್ಬೋದು, ಮೂರು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾಲ್ಕು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸ್ಬೋದು, ಇನ್ಯಾವುದು? ಐದು ಲೀಟರ್ ಸಾಧ್ಯ ಇಲ್ಲ, ಆರು ಸಾಧ್ಯ ಇಲ್ಲ, ಏಳು ಸಾಧ್ಯ ಇಲ್ಲ, ಎಂಟು ಲೀಟರ್ನ ಪಾತ್ರೆಯನ್ನು ಉಪಯೋಗಿಸ್ಬೋದಲ್ವಾ? ಎಂಟು ಲೀಟರ್ನ ಪಾತ್ರೆಯಲ್ಲಿ ಎರಡು ಸಲ ಹಾಕಿದರೆ ಹದಿನಾರು ಆಗ್ತದೆ.
ಒಂಬತ್ತು ಸಾಧ್ಯ ಉಂಟಾ? ಇಲ್ಲ. ಹತ್ತು? ಇಲ್ಲ. ಹನ್ನೆರಡು? ಇಲ್ಲ. ಇನ್ನೂ ಇರುವ ಪಾತ್ರೆ ಯಾವುದು? ಹದಿನಾರು ಲೀಟರ್ನ ಪಾತ್ರೆ. ಈಗ ಇಷ್ಟು ಪಾತ್ರೆಗಳು ನಾವು ಉಪಯೋಗಿಸಬಹುದು. ಈ ಎಲ್ಲ ಪಾತ್ರೆಗಳಲ್ಲಿ ಎರಡರಲ್ಲಿ ಇರುವಂತಹ ಅತಿ ದೊಡ್ಡ ಪಾತ್ರೆ ಯಾವುದೆಂದು ನಾವು ಕಂಡುಕೊಳ್ಬೇಕು. ಇದನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೆಯುವಲ್ಲ. ನಾವೀಗ ಇಲ್ಲಿ ನೋಡಿ, ಈ ಎರಡು ಸಂಖ್ಯೆಗಳನ್ನು ನಮಗೆ ಈ ರೀತಿ ಅಪವರ್ತನ ರೂಪದಲ್ಲಿ ಬರೆಯಬಹುದು. ಹನ್ನೆರಡು ಸಮ ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು. ಇದೇ ರೀತಿ ಹದಿನಾರನ್ನು ಒಂದು ಎರಡು ನಾಲ್ಕು ಎಂಟು ಹದಿನಾರು. ಈಗ ಈ ಎರಡು ಅಳತೆ ಪಾತ್ರೆಗಳಲ್ಲಿ ಸಾಮಾನ್ಯವಾಗಿರುವುದು ಯಾವುದೆಲ್ಲ? ಒಂದು, ಇನ್ನೊಂದು ಎರಡು, ಮೂರು ಎಂಬುದು ಇಲ್ಲ, ನಾಲ್ಕು, ಆರು ಇಲ್ಲ, ಇನ್ಯಾವುದು ಇಲ್ಲ. ಹಾಗಾದರೆ ಈ ಮೂರು ಅಳತೆಗಳನ್ನು ನಾವು ಏನಂತ ಹೇಳ್ಬೋದು? ಸಾಮಾನ್ಯ ಅಪವರ್ತನಗಳು, ಕಾಮನ್ ಫ್ಯಾಕ್ಟರ್ಸ್. ಇನ್ನು ಇದರಲ್ಲಿ ಯಾವುದು ದೊಡ್ಡದು ನೋಡಿ? ನಾಲ್ಕು. ಈ ನಾಲ್ಕನ್ನು ನಾವು ಮಹತ್ತಮ ಸಾಮಾನ್ಯ ಅಪವರ್ತನ ಎಂದು ಕರೆಯುತ್ತೇವೆ. ಇಂಗ್ಲೀಷ್ನಲ್ಲಿ ಇದನ್ನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಂದು ಕರೆಯುತ್ತಾರೆ. ಈಗ ಈ ಎರಡು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದು? ನಾಲ್ಕು. ಅಂದರೆ ಈ ಎರಡು ಅಳತೆಗಳನ್ನು ಅಳತೆ ಮಾಡಲಿಕ್ಕೆ ಉಪಯೋಗಿಸುವ ಅತಿ ದೊಡ್ಡ ಪಾತ್ರೆ ಯಾವುದೆಂದು ಸಿಕ್ಕಿತು ನಮಗೆ? ನಾಲ್ಕು. ಹತ್ತು ಮತ್ತು ಹದಿನೈದರ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಬೇಕು. ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಟೆನ್ ಆ್ಯಂಡ್ ಫಿಫ್ಟೀನ್. ಹತ್ತರ ಅಪವರ್ತನಗಳು ಯಾವುದೆಲ್ಲ ನೋಡಿ? ಒಂದು ಎರಡು ಐದು ಹತ್ತು. ಅದೇ ರೀತಿ ಹದಿನೈದರದ್ದು ಒಂದು ಮೂರು ಐದು ಹದಿನೈದು. ಇದರ ಸಾಮಾನ್ಯ ಅಪವರ್ತನಗಳು ಯಾವುದೆಲ್ಲ ನೋಡಿ? ಒಂದು ಮತ್ತು ಐದು. ಹಾಗಾದರೆ ಇದರ ಮಾಸ ಎಷ್ಟು? ಐದು. ಅಂದರೆ ದೊಡ್ಡ ಅಪವರ್ತನ ಯಾವುದು? ಐದು. ಇನ್ನು ಇಪ್ಪತ್ತು ಮತ್ತು ಮೂವತ್ತರ ಮಾಸ ಕಂಡುಹಿಡಿಯುವ ನಾವು. ಇಪ್ಪತ್ತರ ಅಪವರ್ತನಗಳು ನೋಡಿ, ಒಂದು ಎರಡು ಐದು ನಾಲ್ಕು ಹತ್ತು ಇಪ್ಪತ್ತು. ಇದೇ ರೀತಿ ಮೂವತ್ತರದ್ದು ಒಂದು ಎರಡು ಮೂರು ಐದು ಆರು ಹತ್ತು ಹದಿನೈದು ಮೂವತ್ತು. ಇನ್ನು ಇದರಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುದೆಲ್ಲ? ಒಂದು ಇದೆ ಅಲ್ವಾ, ಎರಡು ಐದು ಹತ್ತು. ಇದರ ಸಾಮಾನ್ಯ ಅಪವರ್ತನಗಳು ಯಾವುದು? ಒಂದು ಎರಡು ಐದು ಹತ್ತು, ಕಾಮನ್ ಫ್ಯಾಕ್ಟರ್ಸ್ ಒನ್ ಟೂ ಫೈವ್ ಟೆನ್. ಹಾಗಾದರೆ ಇದರ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದು? ಹತ್ತು. ಇಪ್ಪತ್ತು ಮತ್ತು ಮೂವತ್ತರ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು? ಹತ್ತು. ಎಚ್ ಸಿ ಎಫ್ ಆಫ್ 20 ಆ್ಯಂಡ್ 30 ಇಸ್ ಈಕ್ವಲ್ ಟು 10. ಈಗ ನಾವು ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಒಂದು ವಿಧಾನದಲ್ಲಿ ಕಂಡುಹಿಡಿದಿದ್ದೇವೆ ಅಲ್ವಾ. ಒಂದು ಸಂಖ್ಯೆಯ ಅಪವರ್ತನಗಳನ್ನು ಬರೆದು ಅಥವಾ ಎರಡು ಸಂಖ್ಯೆಗಳ ಅಪವರ್ತನಗಳನ್ನು ಬರೆದು ಅವುಗಳಲ್ಲಿರುವ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿದು ಅದರಲ್ಲಿರುವ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯುವುದು. ಈಗ ಈ ಎರಡು ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆದು ಅದರಿಂದ ನಮಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಯಬಹುದಲ್ವಾ? ಆ ವಿಧಾನ ಹೇಗೆ ನೋಡಲ್ಲ? ನಾವು ಆಗ ಮಾಡಿದ ತೆಂಗಿನೆಣ್ಣೆಯ ಲೆಕ್ಕ ಇದೆ ಅಲ್ವಾ, ಹನ್ನೆರಡು ಲೀಟರ್ ಮತ್ತು ಹದಿನಾರು ಲೀಟರ್, ಅದನ್ನೇ ಪುನಃ ಇನ್ನೊಂದು ವಿಧಾನದಲ್ಲಿ ನೋಡುವ. ಹನ್ನೆರಡನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಹೇಗೆ ಬರೀಬಹುದು? ಎರಡು ಗುಣಿಸು ಎರಡು ಗುಣಿಸು ಮೂರು, ಎರಡೆರಡು ನಾಲ್ಕು, ನಾಲ್ಕು ಮೂರಲ್ಲಿ ಹನ್ನೆರಡು, ಸರಿ ಅಲ್ವಾ? ಅದೇ ರೀತಿ ಹದಿನಾರನ್ನು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು, ಎರಡರಲ್ಲಿ ನಾಲ್ಕು, ನಾಲ್ಕರಲ್ಲಿ ಎಂಟು, ಎಂಟರಲ್ಲಿ ಹದಿನಾರು. ಇನ್ನು ಇದರಲ್ಲಿ ಸಾಮಾನ್ಯವಾಗಿರುವ ಅವಿಭಾಜ್ಯ ಸಂಖ್ಯೆಗಳು ಯಾವುದೆಲ್ಲ ಉಂಟು ನೋಡಿ?
ಎರಡು ಇದನ್ನು ಒಂದು ಗುಂಪಾಗಿ ತೆಗೆದುಕೊಳ್ಳಬೇಕು ಪುನಃ ಇನ್ನೊಂದು ಗುಂಪು ಇದೆ ಅಲ್ವಾ ಇಲ್ಲಿ ನೋಡಿ ಪುನಃ ಎರಡರ ಇನ್ನೊಂದು ಗುಂಪು ಕೂಡ ಉಂಟು ಹಾಗಾದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಥವಾ ಮಾ ಸಾ ಅ ಅಂದರೆ ಎಷ್ಟು ಎರಡು ಗುಣಿಸು ಎರಡು ಎರಡರ ಎರಡು ಗುಂಪುಗಳಿವೆ ಅಲ್ವಾ ಹಾಗಾದರೆ ಎರಡು ಗುಣಿಸು ಎರಡು ಅಂದರೆ ನಾಲ್ಕು ಆಗ ಕೂಡ ಆ ಮೊದಲನೇ ವಿಧಾನದಲ್ಲಿ ಕೂಡ ನಮಗೆ ನಾಲ್ಕು ಎಂದು ಸಿಕ್ಕಿದೆ ಅಲ್ವಾ ಇನ್ನೊಂದು ಸಂಖ್ಯೆಯನ್ನು ನೋಡುವ ಇಪ್ಪತ್ನಾಲ್ಕು ಮತ್ತು ಹದಿನೆಂಟು ಇಪ್ಪತ್ನಾಲ್ಕನ್ನು ನೋಡಿ ಈ ರೀತಿ ಬರೆಯಬಹುದಲ್ವಾ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಅದೇ ರೀತಿ ಹದಿನೆಂಟನ್ನು ಹೇಗೆ ಬರೀಬಹುದು ಹದಿನೆಂಟು ಸಮ ಎರಡು ಗುಣಿಸು ಮೂರು ಗುಣಿಸು ಮೂರು ಅದನ್ನು ನೋಡಿ ಈ ಮೂರರ ಹತ್ತಿರವೇ ನಾನು ಬರೆದಿದ್ದೇನೆ ಯಾಕೆ ಈ ರೀತಿ ಇದನ್ನು ಗುರುತಿಸಲಿಕ್ಕೆ ಬೇಕಾಗಿ ಈ ರೀತಿ ನಾನು ಬರೆದದ್ದು ಇನ್ನು ಇದರಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ನೋಡುವ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳನ್ನು ನೋಡುವ ಇಲ್ಲಿ ಇಲ್ಲಿ ಒಂದು ಎರಡು ಎಂಬ ಗುಂಪು ಇದೆ ಅಲ್ವಾ ಇನ್ನು ಮೂರು ಹಾಗಾದರೆ ಇದರ ಮಾಸ ಅಥವಾ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಎರಡು ಗುಣಿಸು ಮೂರು ಎರಡು ಮೂರಲ್ಲಿ ಆರು ನಿಮಗೀಗ ಈ ರೀತಿಯಲ್ಲಿ ಮಾಡ್ಬೋದಲ್ಲ ನಿಮಗೆ ಮಹತ್ತಮ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯುವ ಎರಡು ವಿಧಾನ ನಿಮಗೆ ತಿಳಿದಿದೆ ಅಲ್ವಾ ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ವಿವಿಧ ಸಂಖ್ಯಾ ಜೋಡಿಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯಗಳ ಮತ್ತು ಮಹತ್ತಮ ಸಾಮಾನ್ಯ ಅಪವರ್ತನಗಳೊಳಗಿರುವ ಸಂಬಂಧವನ್ನು ಕಂಡುಹಿಡಿಯಿರಿ ಬೈ ಟೇಕಿಂಗ್ ಡಿಫ್ರೆಂಟ್ ನಂಬರ್ ಪೇರ್ಸ್ ಫೈಂಡ್ ದ ರಿಲೇಷನ್ ಬಿಟ್ವೀನ್ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆ್ಯಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದನ್ನು ಹೇಗೆ ಮಾಡ್ಬೋದು ನಮಗೆ ಎರಡು ಸಂಖ್ಯೆಗಳ ನಾವು ಎರಡು ಸಂಖ್ಯೆ ಅಂತ ತೆಗೆದುಕೊಂಡೆ ಅಲ್ವಾ ಲಾಸ ಅಥವಾ ಮಾಸ ಕಂಡುಹಿಡಿದು ಎರಡು ಎರಡು ಸಂಖ್ಯೆಗಳ ಲಾಸ ಮತ್ತು ಮಾಸ ಕಂಡುಹಿಡಿದು ಆ ಸಂಖ್ಯೆಗಳ ಒಳಗಿರುವ ಸಂಬಂಧವನ್ನು ಕಂಡುಹಿಡಿಬೇಕು ಅದಕ್ಕೆ ಬೇಕಾಗಿ ನಾವೊಂದು ಪಟ್ಟಿಯನ್ನು ತಯಾರಿಸ ಪಟ್ಟಿಯಲ್ಲಿ ಸಂಖ್ಯೆಯನ್ನು ಬರೀಬೇಕು ಅದು ಎರಡು ಸಂಖ್ಯೆಗಳು ಇನ್ನು ಅದರ ಲಾಸ ಅಥವಾ ಎಲ್ ಸಿ ಎಂ ಕಂಡುಹಿಡಿದು ಇಲ್ಲಿ ಬರೀಬೇಕು ಇನ್ನು ಅದೇ ಸಂಖ್ಯೆಗಳ ಮಾಸ ಎಚ್ ಸಿ ಎಫ್ ಅನ್ನು ಇಲ್ಲಿ ಬರೀಬೇಕು ಇನ್ನು ಸಂಖ್ಯೆಗಳ ಗುಣಲಬ್ಧ ಈ ಎರಡು ಸಂಖ್ಯೆಗಳು ಉಂಟಲ್ಲ ಆ ಸಂಖ್ಯೆಗಳ ಗುಣಲಬ್ಧ ಬರೀಬೇಕು ಅದೇ ರೀತಿ ಲಾಸ ಮತ್ತು ಮಾಸಗಳ ಗುಣಲಬ್ಧವನ್ನು ಇಲ್ಲಿ ಬರೀಬೇಕು ಇಲ್ಲಿ ನೋಡಿ ಎರಡು ಮತ್ತು ಮೂರು ಈ ಸಂಖ್ಯೆಗಳ ಲಾಸ ಎಷ್ಟು ಆರು ಮಾಸ ಒಂದು ಇನ್ನು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಎರಡು ಗುಣಿಸು ಮೂರೆಷ್ಟು ಆರು ಇನ್ನು ಮಾಸ ಗುಣಿಸು ಲಾಸ ಎಷ್ಟು ಆರು ಇನ್ನು ಎರಡು ಸಂಖ್ಯೆಗಳನ್ನು ತೆಗೆದು ನೋಡುವ ನಾಲ್ಕು ಮತ್ತು ಆರು ನಾಲ್ಕು ಮತ್ತು ಆರರ ಲಾಸ ಹನ್ನೆರಡು ಮಾಸ ಎರಡು ನಾಲ್ಕು ಮತ್ತು ಆರರ ಗುಣಲಬ್ಧ ಇಪ್ಪತ್ನಾಲ್ಕು ಲಾಸ ಮತ್ತು ಮಾಸ ಗುಣಲಬ್ಧ ಕೂಡ ಇಪ್ಪತ್ನಾಲ್ಕು ಇದೇ ರೀತಿ ಇನ್ನೂ ಕೆಲವು ಸಂಖ್ಯೆಗಳಿವೆ ನೀವು ಇದಕ್ಕೂ ಇನ್ನೂ ಹೆಚ್ಚಿನ ಸಂಖ್ಯೆಗಳನ್ನು ಸೇರಿಸಿ ಈ ಲಾಸ ಮತ್ತು ಮಾಸ ಅದೇ ರೀತಿ ಈ ಎರಡು ಸಂಖ್ಯೆಗಳೊಳಗಿನ ಸಂಬಂಧವನ್ನು ಕಂಡುಹಿಡಿದು ಬರೆಯಿರಿ ಇದನ್ನು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಮಾಡ್ತೀರಲ್ವಾ ಕೊನೆಗೆ ನಿಮಗೆ ಸಿಕ್ಕಿದ ನಿಗಮನವನ್ನು ಕೂಡ ಬರೆಯಿರಿ ಇನ್ನು ಈ ಪಾಠದಲ್ಲಿ ಒಂದು ವಿಶೇಷ ರೀತಿಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಪರಿಪೂರ್ಣ ಸಂಖ್ಯೆ ಈಗ ಆರು ಎಂಬ ಒಂದು ಸಂಖ್ಯೆ ಇದೆ ಇದರ ಅಪವರ್ತನಗಳು ಯಾವುದೆಲ್ಲ ಒಂದು ಎರಡು ಮೂರು ಮತ್ತು ಆರು ಇನ್ನು ಈ ಆರನ್ನು ಬಿಟ್ಟು ಉಳಿದ ಎಲ್ಲ ಸಂಖ್ಯೆಗಳ ಮೊತ್ತ ಎಷ್ಟು ಒಂದು ಕುಡಿಸು ಎರಡು ಕುಡಿಸು ಮೂರು ಎಷ್ಟು ಆರು ಹಾಗಾದರೆ ಆರು ಎಂಬ ಸಂಖ್ಯೆಯ ಆರನ್ನು ಬಿಟ್ಟು ಉಳಿದ ಅಪವರ್ತನಗಳ ಮೊತ್ತ ಎಷ್ಟು ಆರೆಂದು ಸಿಕ್ಕಿತು ಈ ಆರು ಎಂಬ ಸಂಖ್ಯೆಯನ್ನು ನಾವು ಇದಕ್ಕೆ ಈ ರೀತಿಯ ವಿಶೇಷತೆಗಳಿವೆ ಅಲ್ವಾ ಆ ಸಂಖ್ಯೆಯನ್ನು ಬಿಟ್ಟು
ಉಳಿದ ಎಲ್ಲ ಅಪವರ್ತನಗಳನ್ನು ಕೂಡಿಸುವಾಗ 6 ಎಂದು ಸಿಗುವುದು ಅದಕ್ಕೆ ಕಾರಣ ಈ ಸಂಖ್ಯೆಯನ್ನು ನಾವು ಪರಿಪೂರ್ಣ ಸಂಖ್ಯೆ ಎಂದು ಕರೆಯುತ್ತೇವೆ ಇನ್ನು 50 ರ ಕೆಳಗಡೆ ಇನ್ನು ಒಂದು ಪರಿಪೂರ್ಣ ಸಂಖ್ಯೆ ಇದೆ ಅದು ಯಾವುದು 28 28 ರ ಅಪವರ್ತನಗಳು ಯಾವುದಲ್ಲ 1 2 नालकु एलु हदिनालकु इप्पत्तेंटु इप्पत्तेंटन्नु बिट्टु उळिद एल्ला संख्येगळ मोत्त कंडुहिडियिरि ओंदु कूडिसु एरडु एष्टु मूरु मूरु कूडिसु नालकु एष्टु एलु एलु कूडिसु एलु एष्टु हदिनालकु हदिनालकु कूडिसु हदिनालकु एष्टु इप्पत्तेंटु ಇದು ಇನ್ನೊಂದು ಪರಿಪೂರ್ಣ ಸಂಖ್ಯೆ ಇದೆ ರೀತಿ ಕಂಡುಹಿಡಿತಾ ಹೋದ್ರೆ ಮುಂದಿನ ಸಂಖ್ಯೆ ಸಿಗುವುದು ನಮಗೆ 496 ಇನ್ನು ಇಷ್ಟರವರೆಗೆ ಕಂಡುಹಿಡಿದ ಸಂಖ್ಯೆಗಳಲ್ಲಿ ಅಂದ್ರೆ 2013 ರವರೆಗೆ ಕಂಡುಹಿಡಿದ ಸಂಖ್ಯೆಗಳಲ್ಲಿ ಒಟ್ಟು 48 ಪರಿಪೂರ್ಣ ಸಂಖ್ಯೆಗಳು ಸಿಕ್ಕಿವೆ ಇನ್ನು 49ನೇ ಸಂಖ್ಯೆ ನಿಮಗೆ ಕಂಡುಹಿಡಿಬಹುದಲ್ವಾ ಎಲ್ಲರೂ ಪ್ರಯತ್ನ ಮಾಡಿ ನೋಡಿ ಸಾಧ್ಯ ಉಂಟಾ ನೋಡಿ ಪರಿಪೂರ್ಣ ಸಂಖ್ಯೆ ಇನ್ನು ಇನ್ನೊಂದು ವಿಶೇಷ ರೀತಿಯ ಸಂಖ್ಯೆಗಳನ್ನು ನೋಡುವ ಅತಿಭಾಜ್ಯ ಸಂಖ್ಯೆ ಈ ಸಂಖ್ಯೆಗಳನ್ನು ನೋಡಿ 1 1 ಎಂಬ ಸಂಖ್ಯೆಗೆ ಎಷ್ಟು ಅಪವರ್ತನಗಳಿವೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಒಂದೇ 1 2 ಎಂಬ ಸಂಖ್ಯೆಗೆ ಎಷ್ಟು ಅಪವರ್ತನಗಳಿವೆ ನೋಡಿ ಎರಡು ಹಾಗಾದ್ರೆ ಈ ಎರಡು ಎಂಬ ಸಂಖ್ಯೆಗೆ 1 ಎಂಬ ಸಂಖ್ಯೆಗಿಂತ ಒಂದು ಅಪವರ್ತನ ಹೆಚ್ಚಿದೆ ಅಲ್ವಾ ಅದಕಾರಣ ಈ ಎರಡು ಎಂಬ ಸಂಖ್ಯೆಯನ್ನು ನಾವು ಏನು ಅಂತ ಹೇಳಬಹುದು ಅತಿಭಾಜ್ಯ ಸಂಖ್ಯೆ ಮುಂದಿನ ಸಂಖ್ಯೆ ಯಾವುದು 3 ಅಲ್ಲ ಯಾಕೆ 3 ಕ್ಕೆ 2 2 ಅಪವರ್ತನ ಇರುತ್ತೆ 4 ಅನ್ನು ನೋಡಿ 4 ಕ್ಕೆ 3 ಅಪವರ್ತನಗಳಿವೆ ಅದಕಾರಣ ನಾಲ್ಕು ಕೂಡ ಒಂದು ಅತಿಭಾಜ್ಯ ಸಂಖ್ಯೆ ಇನ್ನು 5 5 2 2 ಅಪವರ್ತನ 6 ಅನ್ನು ನೋಡಿ ಇನ್ನು 6 ಕ್ಕೆ ಎಷ್ಟು ಅಪವರ್ತನಗಳಿವೆ ಅಲ್ಲಿ 1 2 3 ಮತ್ತೆ 6 ನಾಲ್ಕು ಅಪವರ್ತನಗಳಿವೆ ಅಲ್ವಾ ಆದ ಕಾರಣ 6 ಕೂಡ ಒಂದು ಅತಿಭಾಜ್ಯ ಸಂಖ್ಯೆ ಮುಂದಿನ ಸಂಖ್ಯೆ ಯಾವುದಾಗಿರಬಹುದು ಆಲೋಚನೆ ಮಾಡಿ ಹೇಳಿ 8 ಅಲ್ಲ 9 ಕೂಡ ಅಲ್ಲ 10 ಕೂಡ ಅಲ್ಲ ಯಾವುದು ಹೇಳಿ 12 ವೆರಿ ಗುಡ್ 12 ಎಂಬ ಸಂಖ್ಯೆ ಇನ್ನು ಇದರ ಮುಂದಿನ ಸಂಖ್ಯೆ ನಿಮಗೆ ಕಂಡುಹಿಡಿಬಹುದಲ್ವಾ ಕಂಡುಹಿಡಿದು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರೆಯಿರಿ ಇಲ್ಲಿಗೆ ಈ ಪಾಠ ಮುಗಿಯಿತು ಈ ಪಾಠದಲ್ಲಿ ನಾವು ಏನೆಲ್ಲ ಕಲಿತಿದ್ದೇವೆ ಮೊದಲು ಅಪವರ್ತ್ಯಗಳನ್ನು ಕಂಡುಕೊಳ್ಳುವುದು ಹೇಗೆಂದು ನೋಡಿದೆವು ಸಾಮಾನ್ಯ ಅಪವರ್ತ್ಯವನ್ನು ಹೇಗೆ ಕಂಡುಹಿಡಿಯುವುದು ಅಂತ ಹೇಳಿ ನೋಡಿದೆವು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅದನ್ನು ಕೂಡ ಕಂಡುಹಿಡಿಯುವ ರೀತಿಯನ್ನು ಕಂಡುಕೊಂಡೆವು ಅದರ ನಂತರ ನಾವು ಅಪವರ್ತನಗಳನ್ನು ಕಂಡುಹಿಡಿಯುವ ರೀತಿಯನ್ನು ನೋಡಿದೆವು ಅವಿಭಾಜ್ಯ ಸಂಖ್ಯೆಗಳ ವಿಷಯವನ್ನು ಕಲಿತುಕೊಂಡೆವು ಕೊನೆಗೆ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಯುವ ರೀತಿಯನ್ನು ಕಂಡುಕೊಂಡೆವು ಇನ್ನು ಈ ಎಲ್ಲ ವಿಷಯಗಳನ್ನು ಸೇರಿಸಿ ಒಂದು ಸೆಮಿನಾರ್ ಅನ್ನು ತಯಾರಿಸಿ ಸೆಮಿನಾರ್ನ ವಿಷಯ ಅವಿಭಾಜ್ಯ ಸಂಖ್ಯೆಗಳ ಚರಿತ್ರೆ ಇದನ್ನು ನೀವು ತಯಾರಿಸಿ ಇದನ್ನು ಮಂಡಿಸಬಹುದು ಇನ್ನು ನಿಮ್ಮ ಪಾಠಪುಸ್ತಕದ 123ನೇ ಪುಟದಲ್ಲಿ ಕೆಲವು ಪ್ರಶ್ನೆಗಳನ್ನು ನೀಡಿದ್ದಾರೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನಿಮಗೆ ಏನಾದರೂ ಸಂಶಯಗಳಿದ್ದರೆ ನಿಮ್ಮ ತರಗತಿ ಅಧ್ಯಾಪಕರನ್ನು ಸಂಪರ್ಕಿಸಿ ಇಲ್ಲಿಗೆ ಇಂದಿನ ತರಗತಿ ಮುಕ್ತಾಯವಾಯಿತು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು